ರಾಜ್ಯದಲ್ಲಿ NPS ರದ್ದುಪಡಿಸಿ OPS ಜಾರಿಗೊಳಿಸುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿರುವುದು. ಹಾಗಾಗಿ NPS ರದ್ದುಪಡಿಸಿ OPS ಜಾರಿಗೊಳಿಸುವಂತೆ ಒತ್ತಾಯಿಸಲು NPS ನೌಕರರ ಸಂಘ ಹಾಗೂ ಅದರ ಪದಾಧಿಕಾರಿಗಳು ನಿನ್ನೆ ಮುಖ್ಯಮಂತ್ರಿಗಳು ಹಾಗೂ ಇಂದು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CDK ಶಿವಕುಮಾರ್ ಅವರೊಂದಿಗೆ ಭೇಟಿ ಮಾಡಿ ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದರು. ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಹಣಕಾಸು ಸಚಿವಾಲಯದ ಅಧಿಕಾರಿಗಳೊಂದಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿಯೇ ಚರ್ಚಿಸಿ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸ್ವತಃ ಉಪಮುಖ್ಯಮಂತ್ರಿಗಳು CDK ಶಿವಕುಮಾರ್ ಅವರು ಏನು ಹೇಳಿದರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮಿನಿಸ್ಟರ್ ಆಗಿ ಸರ್ಕಾರ ಇಟ್ಕೊಂಡು ಸರ್ಕಾರದಲ್ಲಿ ಆಫೀಸರ್ಸ್ ಮಾತಾಡ್ತಾರೆ. ನಾವೇನಾದ್ರು ಯಾವ ರೀತಿ ಮಾಡಬೇಕು ಅಂತಂದ್ರೆ ಇದು ಇಂಪ್ಲಿಮೆಂಟ್ ಆಗೋ ಮಟ್ಟದಲ್ಲಿ ಮಾತಾಡ್ತೀವಿ, ಸುಮ್ಮನೆ ಒಂಥರ ಫೇಕ್ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸಪ್ರೇಟಾಗಿ ಕರೆದು ನಿಮ್ಮನ್ನು ಮಾತಾಡ್ತೀವಿ, ಅವ್ರನ್ನೂ ಆಫೀಸರ್ಸು ಮಾತಾಡ್ತೀವಿ. ಹಣ ಒದಗಿಸ್ಬೇಕಲ್ಲ, ನಮ್ಮ ಲಾಭನೋ ನಿಮ್ಮ ಲಾಭನೋ ಅದು ಬೇರೆ ವಿಚಾರ. ಒಂದು ಸ್ಕೀಮು ಸುಮಾರು ಇಲ್ಲಿ ಬರೀ ನಿಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಬಗ್ಗೆ ಮಾತ್ರ ಮಾತಾಡಬೇಕಲ್ಲ, ಈವನ್ ಅಂಡರ್ಟೇಕಿಂಗ್ ಬಗ್ಗೆನೂ ಅನುದಾನಿತ ಸ್ವಾಯತ್ತ ಸಂಸ್ಥೆಗಳೆಲ್ಲ ಅಂದ್ರೆ ಏನಂತ ಹೇಳಿದ್ರೆ ಸರ್, 1/4/2006 ಹಿಂದೆ ಯಾರಿಗೆಲ್ಲ OPS ಇತ್ತು ಅವ್ರಿಗೆ OPS ತರೋಂತಷ್ಟೇನೆ ವಿಚಾರ. ಅವತ್ತು ಸುರ್ಜೇವಾಲಾ ಸಾಹೇಬರು ತಾವು ನಾವು ನೀವು ಎಲ್ಲರೂ ಮಾತಾಡ್ಬೇಕಾದ್ರೂ ಅದೇ ವಿಚಾರ ಡಿಸ್ಕಷನ್ ಆಗಿ ಫೈನಲ್ ಆಗಿರೋಂಥದ್ದು. ಅಂತಂದ್ರೆ ಇದ್ರ ಬಗ್ಗೆ ಏನಾರು ಒಂದು ಉಪಾಯ ಕಂಡುಹಿಡಿತೀವಿ. ಯಾರಂದ್ರೆ ಪಾಸಿಟಿವ್ ಮೀಡಿಯಾಲಿ ವಿಲ್ ಡೂ ಇಟ್ ಅಂತ ನೀವು ಯಾರು ಮೀಡಿಯಾ ಯಾರಂದ್ರೆ ಪಾಸಿಟಿವ್ ನೋಟ್ ಈ ವಿಚಾರದಲ್ಲಿ ಪಾಸಿಟಿವ್ ನೋಟ್ ಇದೆ. ಫೈನಾನ್ಸ್ ಎಲ್ಲ ಮಾತಾಡ್ತೀವಿ, ನಿಮ್ನು ಕರೆಸ್ತೀವಿ. ನಿಮ್ಮಲ್ಲಿ ಯಾರೋ ಒಂದು ಇಬ್ರು ಫೈನಾನ್ಸ್ ಇದಾರಲ್ಲ, ಯಾರದು ಶೀಘ್ರದಲ್ಲಿ NPS ರದ್ದುಪಡಿಸಿ OPS ಜಾರಿಗೊಳಿಸಲಿ ಎಂದು ನಾವೆಲ್ಲರೂ ಆಶಿಸೋಣ. ಧನ್ಯವಾದಗಳು.